ಬಜೆಟ್ಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಮಾಡುವ ವೆಚ್ಚವನ್ನು ಭಾರತದ ಅಗತ್ಯಕ್ಕಿಂತ ಕಡಿಮೆನೇ ಇಡಲಾಗ್ತಾ ಇದೆ. ಆದರೆ ಇದೀಗ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರದ ನವೀಕೃತ ಅಂದಾಜು ಗುರಿ ತಲುಪಿಲ್ಲ ಅನ್ನೋದನ್ನು ತೋರಿಸಿದೆ. ನಮಸ್ಕಾರ ವೀಕ್ಷಕರೇ, ಬಿಜೆಪಿಗರು ಐತಿಹಾಸಿಕ ಬಜೆಟ್ 2024 ಅಂತ ಹೆಸರಿಡ್ತಾ ಇರೋ ಲೋಕಸಭಾ ಚುನಾವಣೆಗೆ ಮೊದಲ ಕೊನೆಯ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ ಅನ್ನೋ ಹೆಸರಿನಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರೋ ಅನೇಕ ಯೋಜನೆಗಳನ್ನು ಮತ್ತೆ ಸಣ್ಣ ಬದಲಾವಣೆಗಳೊಂದಿಗೆ ಘೋಷಿಸಲಾಗಿದೆ. ವಿತ್ತೀಯ ಕೊರತೆ ಮತ್ತು GDP ಪ್ರಗತಿ ಕಡಿಮೆ ಇರೋದನ್ನು ಘೋಷಿಸಿದ ನಂತರ ನವೀಕೃತ ಹಣಕಾಸು ವಿನಿಯೋಗದ ಅಂದಾಜನ್ನು ಮಾಡಲಾಗಿತ್ತು. ಆದರೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಆದ್ಯತೆಯಾಗಿ ಮುಂದಿಟ್ಟಿರುವ ವರ್ಗಗಳಿಗೆ ಅಂದಾಜು ಅನುದಾನ ಮೀಸಲಿನಲ್ಲಿ ಕಡಿತಗೊಳಿಸಿ ಅನುದಾನ ಮೀಸಲಿಟ್ಟಿರುವುದು ಕೇಂದ್ರ ಸರ್ಕಾರದ ಐತಿಹಾಸಿಕ ಬಜೆಟ್ಗೆ ಉತ್ತಮ ವ್ಯಾಖ್ಯಾನ ನೀಡುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರನ್ನು 4 ಅತಿ ದೊಡ್ಡ ಜಾತಿಗಳು ಎಂದು ಕರೆದಿರುವುದು ನನ್ನ ಮಟ್ಟಿಗೆ ಅತಿ ಹೆಚ್ಚಿನ ಆದ್ಯತೆ ನೀಡುವ ವರ್ಗವಾಗಿದೆ. ಅವರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ತಿಳಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಬಜೆಟ್ 2024 ಈ ವರ್ಗಗಳಿಗೆ ವಿಶೇಷವಾದ ಪ್ರತ್ಯೇಕ ಯೋಜನೆಯನ್ನು ಘೋಷಣೆ ಮಾಡಿಲ್ಲ. ಮಹಿಳೆಯರ ಕಲ್ಯಾಣದ ಹೆಸರಿನಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ವಿಸ್ತರಣೆ ಮಾಡಲಾಗಿದೆ. ಮುದ್ರಾ ಯೋಜನೆಯಲ್ಲಿನೇ ಮಹಿಳೆಯರಿಗೆ ವಿಶೇಷ ಉದ್ಯಮ ಸಾಲದ ಅವಕಾಶದ ಬಗ್ಗೆ ಮತ್ತು 30 ಕೋಟಿ ಮಹಿಳೆಯರಿಗೆ ಉದ್ಯಮ ಸಾಲ ನೀಡೋದನ್ನೇ ಸಾಧನೆ ಎಂದು ಬಜೆಟ್ ತಿಳಿಸಿದೆ. ಉದ್ಯಮ ಪರಿಸರದಲ್ಲಿ ಮಹಿಳೆಯರ ಏಳಿಗೆಗೆ ವಿಶೇಷ ಸೌಲಭ್ಯಗಳ ಘೋಷಣೆನೇ ಇಲ್ಲ. ಹಾಗೆಯೇ ವೃತ್ತಿ ಪರಿಸರದಲ್ಲಿ ಮಹಿಳೆಯರ ಕಲ್ಯಾಣಕ್ಕಾಗಿ ವಿಶೇಷವಾದ ಯೋಜನೆ ಅಥವಾ ಚುನಾವಣಾ ಭರವಸೆ ಎನ್ನುವಂತಹ ಕಾರ್ಯಕ್ರಮಗಳು ಬಂದಿಲ್ಲ. ಬಡವರಿಗೆ ಈಗಾಗಲೇ ಇರೋ ಪ್ರಧಾನಮಂತ್ರಿ ವಸತಿ ಯೋಜನೆಗೆ ಅನುದಾನ ಮೀಸಲಿಟ್ಟಿರೋದನ್ನೇ ಬಡವರ ಕಲ್ಯಾಣ ಅಂತ ತಿಳಿಸಲಾಗಿದೆ. ಯುವಕರಿಗೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, ಸ್ಟಾರ್ಟ್ಅಪ್ ಉದ್ಯಮಗಳ ಸಾಲ ಯೋಜನೆಗಳು ಅದಾಗಲೇ ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡ್ತಾ ಇದ್ದಾವೆ. ವಿಶೇಷ ಯೋಜನೆ ಘೋಷಿಸಿದೆ, ಬಡ್ಡಿರಹಿತ ಸಾಲಕ್ಕಾಗಿ ಒಂದಷ್ಟು ಅನುದಾನ ಮೀಸಲಿಟ್ಟಿರೋದೇ ಯುವಕರ ಕಲ್ಯಾಣ ಯೋಜನೆಯಾಗಿದೆ. ಬಜೆಟ್ಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಮಾಡುವ ವೆಚ್ಚವನ್ನು ಭಾರತದ ಅಗತ್ಯಕ್ಕಿಂತ ಕಡಿಮೆನೇ ಇಡಲಾಗ್ತಾ ಇದೆ. ಆದರೆ ಇದೀಗ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರದ ನವೀಕೃತ ಅಂದಾಜು ಗುರಿ ತಲುಪಿಲ್ಲ ಅನ್ನೋದನ್ನು ತೋರಿಸಿದೆ. ಸರ್ಕಾರ ಶಿಕ್ಷಣಕ್ಕೆ 116,417 ಕೋಟಿ ಮೀಸಲಿಡಲು ನಿರ್ಧಾರ ಮಾಡಿತ್ತಾದರೂ ಅಂತಿಮವಾಗಿ 108,878 ಕೋಟಿ ಮೀಸಲಿಡಲಾಗಿದೆ. ಹಾಗೆಯೇ ಆರೋಗ್ಯದ ಬಜೆಟ್ 88,956 ಕೋಟಿಯ ಅಂದಾಜಿಗೆ ಬದಲಾಗಿ 79,271 ಕೋಟಿಗೆ ಕಡಿತಗೊಳಿಸಲಾಗಿದೆ. ಬಜೆಟ್ನಲ್ಲಿ ವಿಕಾಸ ಭಾರತ ಅಥವಾ ಎಲ್ಲರ ಪ್ರಗತಿ ಎನ್ನುವ ಪದಗಳು ಬಳಕೆಯಾಗಿದ್ದಾವೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಲಾಗಿದೆ. ಆದರೆ ಬಜೆಟ್ನಲ್ಲಿ ಅದಕ್ಕೆ ತಕ್ಕ ಅನುದಾನವನ್ನು ಮೀಸಲಿಡಲಾಗಿಲ್ಲ. ಬಡವರು ಮತ್ತು ದುರ್ಬಲ ವರ್ಗದವರಿಗೆ ಉದ್ದೇಶಿತ ಅನುದಾನ ಮೀಸಲಾತಿಯನ್ನು ಕಡಿತ ಮಾಡಲಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ವರ್ಗದವರಿಗೆ ನವೀಕೃತ ಅಂದಾಜಿನ ಅಂದರೆ 9,409 ಕೋಟಿ ಮೀಸಲಿಡುವ ಉದ್ದೇಶವಿತ್ತಾದರೂ ಇದೀಗ 6,780 ಕೋಟಿ ಮೀಸಲಿಡಲಾಗಿದೆ. ಪರಿಶಿಷ್ಟ ವರ್ಗದವರಿಗೆ ಉದ್ದೇಶಿತ ಮೀಸಲು 4,295 ಕೋಟಿ ಬದಲಾಗಿ 3,286 ಕೋಟಿಗೆ ಇಳಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಅನುದಾನದಲ್ಲಿ ಏರಿಕೆಯಾಗಿಲ್ಲ. ಅಲ್ಪಸಂಖ್ಯಾತ ವರ್ಗದವರಿಗೆ ಮೀಸಲಿಡಬೇಕಾಗಿದ್ದ 610 ಕೋಟಿ ಬದಲಾಗಿ 555 ಕೋಟಿ, ದುರ್ಬಲ ವರ್ಗದವರ ಏಳಿಗೆಯ ಯೋಜನೆಗೆ 2,194 ಕೋಟಿ ಬದಲಾಗಿ 1,918 ಕೋಟಿ ಮೀಸಲಿಡಲಾಗಿದೆ. ಬಜೆಟ್ನ ಅತ್ಯಧಿಕ ಮೊತ್ತ ರಕ್ಷಣಾ ಸಚಿವಾಲಯಕ್ಕೆ ಹೋದರೆ 2ನೇ, 3ನೇ ಹಾಗೂ 4ನೇ ಸ್ಥಾನದಲ್ಲಿ
ರಸ್ತೆ, ರೈಲ್ವೆ, ಆಹಾರದ ಸಚಿವಾಲಯಗಳಿದ್ದಾವೆ. ರಕ್ಷಣೆಗೆ 6.1 ಲಕ್ಷ ಕೋಟಿ ಮೀಸಲಿಟ್ಟರೆ, ಮೀಸಲು ಪಾಲಿನಲ್ಲಿ 6ನೇ ಸ್ಥಾನದಲ್ಲಿರುವ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ 1.77 ಲಕ್ಷ ಕೋಟಿ ಮೀಸಲಿಡಲಾಗಿದೆ. ಈ ಅನುದಾನದ ಮೀಸಲಿನ ವ್ಯತ್ಯಾಸದಲ್ಲೇ ಬಿಜೆಪಿ ಸರ್ಕಾರದ ಆದ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.